ಸ್ನೇಹಿತರೆ, ಇವತ್ತು ನಾವು ಕರ್ನಾಟಕ ರಾಜ್ಯ ಸರ್ಕಾರ ನೀಡುವಂತಹ ಕೆಲವೊಂದು ಪ್ರಶಸ್ತಿಗಳು ಹಾಗೂ ಕೆಲವೊಂದು ಕರ್ನಾಟಕ ರಾಜ್ಯದಿಂದ ನೀಡುವಂತಹ ಪ್ರಮುಖ ಪ್ರಶಸ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಹಾಗೂ ಪ್ರಚಲಿತ ಘಟನೆಗಳಿಗೂ ಕೂಡ ಸಹಾಯಕವಾಗುತ್ತೆ. ಮೊದಲನೇದಾಗಿ ನಾವು ಕರ್ನಾಟಕ ರತ್ನ ಪ್ರಶಸ್ತಿ. ಕರ್ನಾಟಕ ರತ್ನ ಪ್ರಶಸ್ತಿಯು ಕರ್ನಾಟಕ ರಾಜ್ಯದ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯಾಗಿದೆ. ಇದು ವಿವಿಧ ಕ್ಷೇತ್ರಗಳಲ್ಲಿ ಅಗ್ರಗಣ್ಯ ಸಾಧನೆಯನ್ನ ಮಾಡಿದವರನ್ನ ಗುರುತಿಸಿ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. 1991 ಈ ಪ್ರಶಸ್ತಿಯನ್ನ ಕೊಡಬೇಕು ಅಂತ ನಿರ್ಧಾರ ಮಾಡಿ ಪ್ರಾರಂಭ ಮಾಡಿತು. 1992 ಮೊದಲನೇ ಪ್ರಶಸ್ತಿಯನ್ನ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪುರವರಿಗೆ ಅವರ ಸಾಹಿತ್ಯ ಕ್ಷೇತ್ರದ ಸಾಧನೆಯನ್ನು ಗಮನಿಸಿ ಮೊದಲನೆಯ ಬಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕುವೆಂಪುರವರಿಗೆ ನೀಡಿತು. ಇತ್ತೀಚೆಗೆ 2009 ಡಾಕ್ಟರ್ ವೀರೇಂದ್ರ ಹೆಗಡೆ ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂತಹ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ 2009 ಅವರ ಸಮಾಜ ಸೇವೆಯನ್ನು ಗುರುತಿಸಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಲಾಗಿದೆ. 2009 ಇಲ್ಲಿಯವರೆಗೆ ಇದುವರೆಗೂ ಇನ್ನೂ ಯಾರಿಗೂ ಕೂಡ ಪ್ರಶಸ್ತಿಯನ್ನ ನೀಡಲಾಗಿಲ್ಲ. ಈ ಪ್ರಶಸ್ತಿಯು 50 ಗ್ರಾಂ ಚಿನ್ನದ ಪದಕ, ಸನ್ಮಾನ ಪತ್ರ, ನೆನಪಿನ ಕಾಣಿಕೆ ಮತ್ತು ಒಂದು ಶಾಲನ್ನ ಒಳಗೊಂಡಿರುತ್ತೆ. ಇಲ್ಲಿ ಸಹಜವಾಗಿ ನಮಗೊಂದು ಪಾಯಿಂಟ್ ಜ್ಞಾಪಕ ಬರುತ್ತೆ, ಏನಪ್ಪ ಅಂದ್ರೆ ಯಾಕೆ ಈ ಪ್ರಶಸ್ತಿಯಲ್ಲಿ ಹಣವನ್ನ ಮಾನದಂಡವಾಗಿ ಅಥವಾ ಹಣವನ್ನ ನೀಡಲಿಲ್ಲ ಅಂತ. ಕಾರಣ ಏನಂದ್ರೆ ಕರ್ನಾಟಕ ರತ್ನ ಎನ್ನುವಂತಹ ಒಂದು ಪ್ರಶಸ್ತಿ ಅತ್ಯುನ್ನತವಾದಂತಹ ಪ್ರಶಸ್ತಿ. ಈ ಪ್ರಶಸ್ತಿಗೆ ಹಣದ ಮೂಲಕ ಮೌಲ್ಯವನ್ನ ನಿರ್ಧರಿಸುವುದು ಬೇಡ ಎನ್ನುವಂತಹ ಕಾರಣಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿಗೆ ಯಾವುದೇ ಹಣದ ರೂಪದಲ್ಲಿ ಪ್ರಶಸ್ತಿಯನ್ನ ನೀಡ್ತಾ ಇಲ್ಲ. ಇದುವರೆಗೂ ಒಟ್ಟು 9 ಪ್ರಶಸ್ತಿಗಳನ್ನ ನೀಡಲಾಗಿದೆ. ಇನ್ನು ಎರಡನೆಯದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕದ ಎರಡನೇ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯಾಗಿದೆ. ರಾಜ್ಯ ಸರ್ಕಾರವು 1 ತಾರೀಕು ಕನ್ನಡ ರಾಜ್ಯೋತ್ಸವದ ದಿನದಂದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಈ ಪ್ರಶಸ್ತಿಯನ್ನ ನೀಡ್ತಾರೆ. ಇದು ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸೇವೆ ಸಲ್ಲಿಸಿದವರಿಗೆ, ಅಂದ್ರೆ ಕಲೆ, ಶಿಕ್ಷಣ, ಉದ್ಯಮ, ಸಾಹಿತ್ಯ, ವಿಜ್ಞಾನ, ಕ್ರೀಡೆ, ವೈದ್ಯಕೀಯ, ಸಮಾಜ ಸೇವೆ ಹಾಗೂ ಸಾರ್ವಜನಿಕ ಆಡಳಿತದಲ್ಲಿ ಹಾಗೂ ಇನ್ನಿತರ ಯಾವುದೇ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಸೇವೆ ಸಲ್ಲಿಸಿದವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಅದರ ಜೊತೆಗೆ ಕನ್ನಡ ನಾಡಿನ ಹಿತಕ್ಕಾಗಿ ಶ್ರಮಿಸಿದಂತಹ ಹೊರಗಿನವರಿಗೂ ಕೂಡ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಇದರಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ಪ್ರಶಸ್ತಿಯನ್ನ ವೈಯಕ್ತಿಕವಾಗಿ ನೀಡಲಾಗುತ್ತೆ, ಜೊತೆಗೆ ಸಂಘ ಸಂಸ್ಥೆಗಳಿಗೂ ಕೂಡ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಈ ಪ್ರಶಸ್ತಿಯನ್ನ 1966 ನೀಡಲಾಗ್ತಾ ಇದೆ. 1966 ಈ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಈ ಪ್ರಶಸ್ತಿಯು 1,00,000 ನಗದು, 20 ಗ್ರಾಂ ಚಿನ್ನದ ಪದಕ, ಪ್ರಶಸ್ತಿ ಪತ್ರ ಹಾಗೂ ಸ್ಮರಣಿಕೆಯನ್ನ ಒಳಗೊಂಡಿರುತ್ತೆ. ಇನ್ನು ನಂತರದ್ದು ನೃಪತುಂಗ ಪ್ರಶಸ್ತಿ. ಇದು ಕರ್ನಾಟಕದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ. ಸಾಹಿತ್ಯದಲ್ಲಿ ಕರ್ನಾಟಕದಲ್ಲಿ ನೀಡುವಂತಹ ಅತ್ಯುನ್ನತವಾದಂತಹ ಪ್ರಶಸ್ತಿ ಅಂದ್ರೆ ಅದು ನೃಪತುಂಗ ಪ್ರಶಸ್ತಿ ಆಗಿದೆ.
ಕರ್ನಾಟಕವನ್ನಾಳಿದ ರಾಷ್ಟ್ರಕೂಟ ದೊರೆ ನೃಪತುಂಗ ಅಮೋಘ ವರ್ಷನ ನೆನಪಿನಲ್ಲಿ ಈ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಈ ಪ್ರಶಸ್ತಿಯನ್ನ ಕನ್ನಡ ಸಾಹಿತ್ಯ ಪರಿಷತ್ ನೀಡುತ್ತೆ. ಈ ಪ್ರಶಸ್ತಿಯನ್ನ ಸ್ಪಾನ್ಸರ್ ಮಾಡ್ತಾ ಇರೋದು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ. ಅದರ ಪ್ರೋತ್ಸಾಹದೊಂದಿಗೆ, BMTCಯ ಪ್ರೋತ್ಸಾಹದೊಂದಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಈ ಪ್ರಶಸ್ತಿಯನ್ನ ನೀಡ್ತಾ ಇದೆ. ಪ್ರಶಸ್ತಿಯ ಮೊತ್ತ 700,001 ರೂಪಾಯಿ. ಪ್ರಶಸ್ತಿ ಪತ್ರವನ್ನ ಇದರಲ್ಲಿ ನೀಡಲಾಗುತ್ತೆ. ಸಹಜವಾಗಿ ಅನಿಸುತ್ತೆ, 700,000 ಓಕೆ, 700,001 ರೂಪಾಯಿ ಯಾಕೆ? 700,001 ರೂಪಾಯಿ ಏಕೆ ಅನ್ನೋದು ಕಾರಣ ಏನಪ್ಪ ಅಂದ್ರೆ, ಜ್ಞಾನಪೀಠ ಪ್ರಶಸ್ತಿಗೆ 700,000 ರೂಪಾಯಿಗಳನ್ನ ಪ್ರಶಸ್ತಿಯ ಮೊತ್ತವಾಗಿ ನೀಡಲಾಗುತ್ತೆ. ಅದಕ್ಕಿಂತ ಇದರ ಮೊತ್ತ ಹೆಚ್ಚಾಗಿರಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ 700,001 ರೂಪಾಯಿಗಳನ್ನ ಈ ಪ್ರಶಸ್ತಿಯ ಜೊತೆಯಲ್ಲಿ ನೀಡಲಾಗುತ್ತೆ. ಇದನ್ನ 2007ರಲ್ಲಿ ಈ ಪ್ರಶಸ್ತಿಯನ್ನ ನೀಡೋದಕ್ಕೆ ಪ್ರಾರಂಭ ಮಾಡಿತು. ಮೊದಲನೇ ಪ್ರಶಸ್ತಿಯನ್ನ 2007ರಲ್ಲಿ ಸಾಹಿತಿ ದೇ ಚೌರೇಗೌಡರವರಿಗೆ ನೀಡಲಾಗಿದೆ. ಇತ್ತೀಚಿನ ಪ್ರಶಸ್ತಿಗಳನ್ನು ನೀಡಿರೋ ಬಗ್ಗೆ ತಿಳ್ಕೊಳ್ಳೋದಾದ್ರೆ, 2016ರಲ್ಲಿ M.ಚಿದಾನಂದ ಮೂರ್ತಿಯವರಿಗೆ ನೀಡಲಾಗಿದೆ. 2017ನೇ ವರ್ಷದ ನೃಪತುಂಗ ಪ್ರಶಸ್ತಿಯನ್ನ ಶ್ರೇಷ್ಠ ಕನ್ನಡ ಕಾದಂಬರಿಕಾರರಾದಂತಹ ಎಸ್ ಎಲ್ ಭೈರಪ್ಪನವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ಇದಿಷ್ಟು ನೃಪತುಂಗ ಪ್ರಶಸ್ತಿಯ ಮಾಹಿತಿ. ಪಂಪ ಪ್ರಶಸ್ತಿ ಬಗ್ಗೆ ತಿಳಿದುಕೊಳ್ಳೋಣ. ಪಂಪ ಪ್ರಶಸ್ತಿ ಇದು ಕೂಡ ಕರ್ನಾಟಕದ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾಗಿದೆ. ಈ ಪ್ರಶಸ್ತಿಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ನೀಡುತ್ತೆ. ಇದು ಕನ್ನಡ ಸಾಹಿತ್ಯದಲ್ಲಿ ಅನನ್ಯ ಸೇವೆಯನ್ನ ಸಲ್ಲಿಸಿದವರಿಗೆ, ಕನ್ನಡದ ಆದಿಕವಿ ಪಂಪನ ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಈ ಪ್ರಶಸ್ತಿಯನ್ನ ಎಲ್ಲಿ ಕೊಡ್ತಾರೆ? ಈ ಪ್ರಶಸ್ತಿಯನ್ನ ಬನವಾಸಿಯಲ್ಲಿ ನಡೆಯುವಂತಹ ಕದಂಬೋತ್ಸವದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಇದನ್ನ ಹೇಳ್ತಾರೆ. 1987ರಲ್ಲಿ ಈ ಪ್ರಶಸ್ತಿ ಪ್ರಾರಂಭ ಆಯಿತು. ಅದೇ ವರ್ಷ ಈ ಪ್ರಶಸ್ತಿಯನ್ನ ಕುವೆಂಪುರವರಿಗೆ ಪ್ರದಾನ ಮಾಡಲಾಯಿತು. ಅವರ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಈ ಪ್ರಶಸ್ತಿಯನ್ನ ನೀಡಲಾಯಿತು. ಈ ಪ್ರಶಸ್ತಿಯು 2007ರವರೆಗೆ ಈ ಪ್ರಶಸ್ತಿಯ ಮೊತ್ತ 1,00,000 ರೂಪಾಯಿಗಳಾಗಿತ್ತು. 1,00,000 ರೂಪಾಯಿ ಹಾಗೂ ಫಲಕ ಮತ್ತೆ ಪ್ರಮಾಣ ಪತ್ರವನ್ನ ನೀಡ್ತಾ ಇದ್ರು. 2008ರಿಂದ ಈಚೆಗೆ 300,000 ರೂಗಳು ಮತ್ತು ಪ್ರಶಸ್ತಿ ಫಲಕ ಪ್ರಮಾಣ ಪತ್ರವನ್ನ ನೀಡ್ತಾರೆ. ಇನ್ನು 1987ರಲ್ಲಿ ಕುವೆಂಪುರವರು ನೋಡಿದ್ರು. ಇತ್ತೀಚಿನವರನ್ನ ನೋಡೋದಾದ್ರೆ 2016ರಲ್ಲಿ ಹಂಪ ನಾಗರಾಜಯ್ಯನವರಿಗೆ ಅವರ ಸಾಹಿತ್ಯ ಸೇವೆಯನ್ನ ಗುರುತಿಸಿ ಈ ಪ್ರಶಸ್ತಿಯನ್ನ ಪಂಪ ಪ್ರಶಸ್ತಿಯನ್ನ ನೀಡಲಾಗಿದೆ. 2017ರಲ್ಲಿ ಇತ್ತೀಚಿನ ಪ್ರಶಸ್ತಿ KS ನಿಸಾರ್ ಅಹಮದ್ ರವರಿಗೆ
ನಿಸಾರ ಅವರವರಿಗೆ ಅವರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಪಂಪ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ರಾಷ್ಟ್ರೀಯ ಬಸವ ಪುರಸ್ಕಾರ ಪ್ರಶಸ್ತಿ, ಬಸವ ಪುರಸ್ಕಾರ ಪ್ರಶಸ್ತಿ, ಈ ಪ್ರಶಸ್ತಿಯನ್ನ ಕರ್ನಾಟಕ ಸರ್ಕಾರ ನೀಡುತ್ತೆ. ಇದೊಂದು ರಾಷ್ಟ್ರ ಮಟ್ಟದ ಪ್ರಶಸ್ತಿಯಾಗಿದೆ. ಇದನ್ನು ಕೊಡುವಂತ ಉದ್ದೇಶ ಏನಂದ್ರೆ ಸಾಮಾಜಿಕ ಬದಲಾವಣೆ ಮತ್ತು ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುವವರಿಗೆ, ಸಾಮಾಜಿಕ ಬದಲಾವಣೆ ಮತ್ತು ಸಮಾಜಕ್ಕೆ ಕೊಡುಗೆ ನೀಡಿದಂತಹ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಈ ಪ್ರಶಸ್ತಿಯ ಮೊತ್ತ 1 ಮಿಲಿಯನ್ ಅಂದ್ರೆ 10 ಲಕ್ಷ ರೂಗಳು. ಈ ಪ್ರಶಸ್ತಿಯ ಮೊತ್ತ 10 ಲಕ್ಷ ರೂಗಳು. ಪ್ರಶಸ್ತಿ ಪತ್ರ ಮತ್ತು ನೆನಪಿನ ಕಾಣಿಕೆಯನ್ನ ಈ ಪ್ರಶಸ್ತಿಯ ಜೊತೆಯಲ್ಲಿ ನೀಡಲಾಗುತ್ತೆ. ಮೊದಲನೇ ಪ್ರಶಸ್ತಿಯನ್ನ ಸರಸ್ವತಿ ಘೋರಾ ಎನ್ನುವರಿಗೆ ಅವರ ಸಮಾಜ ಸೇವೆಯನ್ನ ಗುರುತಿಸಿ, ಸರಸ್ವತಿ ಘೋರಾ ಅವರಿಗೆ ಅವರ ಸಮಾಜ ಸೇವೆಯನ್ನ ಗುರುತಿಸಿ ಪ್ರಶಸ್ತಿಯನ್ನ ನೀಡಲಾಗಿದೆ. 2017 ಇತ್ತೀಚಿನ ಪ್ರಶಸ್ತಿ, 2017 ಪಾಟೀಲ್ ಪುಟ್ಟಪ್ಪನವರಿಗೆ ಅವರ ಸಾಹಿತ್ಯ ಕ್ಷೇತ್ರದ ಕೊಡುಗೆಗಾಗಿ, ಸಾಹಿತ್ಯ ಕ್ಷೇತ್ರದ ಕೊಡುಗೆಗಾಗಿ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ಇವುಗಳ ಮಧ್ಯೆ 2010 ಮೇಧಾ ಪಾಟ್ಕರ್ ಅವರಿಗೆ, ಸಾಮಾಜಿಕ ವಲಯದ ಸೇವೆಗಾಗಿ ಮೇಧಾ ಪಾಟ್ಕರ್ ಅವರಿಗೆ ಈ ಪ್ರಶಸ್ತಿಯನ್ನ ಅಂದ್ರೆ ಬಸವ ಪುರಸ್ಕಾರ ಪ್ರಶಸ್ತಿಯನ್ನ ನೀಡಲಾಗಿತ್ತು. ಆದ್ರೆ ಆ ಸಮಯದಲ್ಲಿ ಕರ್ನಾಟಕ ಸರ್ಕಾರ ಗಣಿ ಹಗರಣ ಮತ್ತು ಲೋಕಾಯುಕ್ತ ವಿವಾದವನ್ನ ಪರಿಹರಿಸೋದಕ್ಕೆ ಅಸಮರ್ಥವಾಗಿದೆ ಅಂತ ತಿಳ್ಕೊಂಡು ಮೇಧಾ ಪಾಟ್ಕರ್ ಅವರು ಈ ಪ್ರಶಸ್ತಿಯನ್ನ ವಾಪಸ್ ಕೊಟ್ಬಿಟ್ರು ಅಥವಾ ತಿರಸ್ಕರಿಸ್ಬಿಟ್ರು. ಇದು ಬಸವ ಪುರಸ್ಕಾರ ಪ್ರಶಸ್ತಿಯ ಮಾಹಿತಿ. ಇನ್ನು ಬಸವಶ್ರೀ ಪ್ರಶಸ್ತಿ, ಬಸವಶ್ರೀ ಪ್ರಶಸ್ತಿ, ಈ ಪ್ರಶಸ್ತಿ ಏನ ಚಿತ್ರದುರ್ಗದ ಮುರುಘಾ ಮಠ ನೀಡುತ್ತೆ. ಚಿತ್ರದುರ್ಗದ ಮುರುಘಾ ಮಠ, ಈ ಪ್ರಶಸ್ತಿಯನ್ನ ನೀಡುತ್ತೆ. ಪ್ರಶಸ್ತಿ ಯಾರಿಗೆ ನೀಡುತ್ತೆ, ಯಾರು ಬಸವೇಶ್ವರರ ಅಥವಾ ಬಸವ ತತ್ವವನ್ನ ಪ್ರತಿಪಾದಿಸ್ತಾರೋ ಮತ್ತು ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೋ ಅಂತವರಿಗೆ ಬಸವಶ್ರೀ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಮೊದಲ ಪ್ರಶಸ್ತಿಯನ್ನ 1997 ಬೆಲ್ದಾಳ್ ಸಿದ್ದಾರಾಮ ಶರಣರಿಗೆ ನೀಡಲಾಗಿದೆ. ಬೆಲ್ದಾಳ್ ಸಿದ್ದಾರಾಮ ಶರಣರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ಇದರಲ್ಲಿ ಏನ್ ಕೊಡ್ತಾರೆ ಅಂದ್ರೆ 5 ಲಕ್ಷ ನಗದು ಮತ್ತು ಮೊಮೆಂಟೋವನ್ನ ಈ ಪ್ರಶಸ್ತಿಯಲ್ಲಿ ನೀಡಲಾಗುತ್ತೆ. 2017 ಇತ್ತೀಚಿನ ಪ್ರಶಸ್ತಿಯನ್ನ ಕಾಮೇಗೌಡ ಎನ್ನುವವರಿಗೆ, ಇವರು ಪ್ರಕೃತಿ ಪ್ರಿಯರು, ಕಾಮೇಗೌಡ ಎನ್ನುವವರಿಗೆ ನೀಡಲಾಗಿದೆ. ಇವರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಾಸನದೊಡ್ಡಿ ಗ್ರಾಮದವರಾಗಿದ್ದಾರೆ. ಕಾಮೇಗೌಡ ಅವರಿಗೆ 2017 ಇತ್ತೀಚಿನ ಪ್ರಶಸ್ತಿಯನ್ನ ಬಸವಶ್ರೀ ಪ್ರಶಸ್ತಿಯನ್ನ ನೀಡಲಾಗಿದೆ. ಇನ್ನು ಬಸವ ಕೃಷಿ ಪ್ರಶಸ್ತಿ, ಬಸವ ಕೃಷಿ ಪ್ರಶಸ್ತಿ, ಈ ಪ್ರಶಸ್ತಿಯನ್ನ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಅಗ್ರಗಣ್ಯರಿಗೆ ರಾಷ್ಟ್ರ ಮಟ್ಟದಲ್ಲಿ ನೀಡಲಾಗುತ್ತೆ. ರಾಜ್ಯ ಮಟ್ಟದಲ್ಲ, ನೀಡ್ತಾ ಇರೋದು
ನಮ್ಮ ರಾಜ್ಯ, ಆದರೆ ಇದನ್ನ ರಾಷ್ಟ್ರ ಮಟ್ಟದಲ್ಲಿ ನೀಡುವಂತಹ ಪ್ರಶಸ್ತಿಯಾಗಿದೆ. ಇದನ್ನ ಕೂಡಲ ಸಂಗಮದ ಪಂಚಮಶಾಲಿ ಮಠ ನೀಡುತ್ತೆ. ಕೂಡಲ ಸಂಗಮದ ಪಂಚಮಶಾಲಿ ಮಠ ನೀಡುತ್ತೆ ಈ ಪ್ರಶಸ್ತಿಯನ್ನ. ಕೂಡಲ ಸಂಗಮ ಸಭಾಭವನದಲ್ಲಿ ಜನವರಿ 14ನೇ ತಾರೀಕಿನಂದು ಕೃಷಿ ಸಂಕ್ರಾಂತಿ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಪ್ರಶಸ್ತಿಯು 50,000 ರೂ ಹಣ, ತಾಮ್ರಪತ್ರ ಮತ್ತು ಸ್ಮರಣಿಕೆಯನ್ನ ಒಳಗೊಂಡಿರುತ್ತೆ. ಬಸವ ಕೃಷಿ ಪ್ರಶಸ್ತಿಯನ್ನ, ಮೊದಲ ಪ್ರಶಸ್ತಿಯನ್ನ 2012ರಲ್ಲಿ ರಾಜಸ್ಥಾನ ಮೂಲದ ಡಾಕ್ಟರ್ ಜಲತಜ್ಞ ಡಾಕ್ಟರ್ ರಾಜೇಂದ್ರ ಸಿಂಗ್, ರಾಜಸ್ಥಾನ ಮೂಲದ ಜಲತಜ್ಞರಾದಂತಹ ರಾಜೇಂದ್ರ ಸಿಂಗ್ ಅವರಿಗೆ 2012ರಲ್ಲಿ ಬಸವ ಕೃಷಿ ಪ್ರಶಸ್ತಿಯನ್ನ ನೀಡಲಾಗಿದೆ. ಇದು ಮೊದಲನೇ ಪ್ರಶಸ್ತಿಯಾಗಿದೆ. ಇನ್ನು 2017-18ನೇ ಸಾಲಿನಲ್ಲಿ ಈ ಪ್ರಶಸ್ತಿಯನ್ನ ದೇಶದ ಹಸಿರು ಕ್ರಾಂತಿಯ ಹರಿಕಾರರಾದಂತಹ ತಮಿಳುನಾಡಿನ ಪ್ರಖ್ಯಾತ ಕೃಷಿ ಸಂಶೋಧಕರಾದಂತಹ ಡಾಕ್ಟರ್ MS ಸ್ವಾಮಿನಾಥನ್ ಅವರಿಗೆ ಬಸವ ಕೃಷಿ ಪ್ರಶಸ್ತಿಯನ್ನ ನೀಡಲಾಗಿದೆ. 2017-18ನೇ ವರ್ಷದ ಬಸವ ಕೃಷಿ ಪ್ರಶಸ್ತಿಯನ್ನ ಡಾಕ್ಟರ್ MS ಸ್ವಾಮಿನಾಥನ್ ಕೃಷಿ ತಜ್ಞರಿಗೆ ನೀಡಲಾಗಿದೆ. ಇನ್ನು ಕೆಂಪೇಗೌಡ ಪ್ರಶಸ್ತಿ, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ಬೆಂಗಳೂರಿನ ನಿರ್ಮಾತೃವಾದಂತಹ ನಾಡಪ್ರಭು ಕೆಂಪೇಗೌಡರ ಸ್ಮರಣಾರ್ಥ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಈ ಪ್ರಶಸ್ತಿಯನ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನೀಡುತ್ತೆ. ಇದರಲ್ಲಿ 25,000 ನಗದು ಹಾಗೂ ಮೊಮೆಂಟೋ ಇರುತ್ತೆ. ಇದರಲ್ಲಿ ಪ್ರತಿ ವರ್ಷ ಒಂದಿಷ್ಟು ಜನರನ್ನ ಆಯ್ಕೆ ಮಾಡುವಂತಹ ಕೆಲಸ ಮಾಡ್ತಾರೆ. 2011ರಲ್ಲಿ 274 ಜನರಿಗೆ ಪ್ರಶಸ್ತಿಯನ್ನ ನೀಡಲಾಗಿತ್ತು. 2017ರಲ್ಲಿ 158 ಜನರಿಗೆ ಈ ಪ್ರಶಸ್ತಿಯನ್ನ, ಕೆಂಪೇಗೌಡ ಪ್ರಶಸ್ತಿಯನ್ನ ನೀಡಲಾಗಿದೆ. ಕನಕಶ್ರೀ ಪ್ರಶಸ್ತಿ, ಕನಕಶ್ರೀ ಪ್ರಶಸ್ತಿ, ಕನಕಶ್ರೀ ಪ್ರಶಸ್ತಿಯನ್ನ ಕರ್ನಾಟಕ ಸರ್ಕಾರ ಕನಕದಾಸರ ಸಾಹಿತ್ಯ ಮತ್ತು ಮೌಲ್ಯಗಳನ್ನ ಪಸರಿಸುತ್ತಿರುವವರಿಗೆ ಅಥವಾ ಪ್ರಚಾರ ಪಡಿಸುತ್ತಿರುವಂತವರಿಗೆ ಈ ಪ್ರಶಸ್ತಿಯನ್ನ, ಕನಕಶ್ರೀ ಪ್ರಶಸ್ತಿಯನ್ನ ಕರ್ನಾಟಕ ಸರ್ಕಾರ ನೀಡುತ್ತೆ. ಇದು ಮೌಲ್ಯ 5,00,000 ರೂ ಮತ್ತು ಸ್ಮರಣಿಕೆ ಮತ್ತು ಸಾಲನ್ನ ಈ ಪ್ರಶಸ್ತಿ ಒಳಗೊಂಡಿರುತ್ತೆ. ಮೊದಲನೇ ಪ್ರಶಸ್ತಿಯನ್ನ 2008ರಲ್ಲಿ ಪ್ರೊಫೆಸರ್ ಪ್ರಕಾಶ್ ಅವರಿಗೆ ನೀಡಲಾಗಿದೆ. ಇತ್ತೀಚಿನ 2015ರ ಇತ್ತೀಚಿನ ಪ್ರಶಸ್ತಿಯನ್ನ ಡಾಕ್ಟರ್ ಸ್ವಾಮಿನಾಥ್ ಕುಲಕರ್ಣಿಯವರಿಗೆ ನೀಡಲಾಗಿದೆ. ಡಾಕ್ಟರ್ ಸ್ವಾಮಿನಾಥ್ ಕುಲಕರ್ಣಿಯವರಿಗೆ ಇತ್ತೀಚಿನ 2015ರಲ್ಲಿ ಪ್ರಶಸ್ತಿಯನ್ನ, ಕನಕಶ್ರೀ ಪ್ರಶಸ್ತಿಯನ್ನ ನೀಡಲಾಗಿದೆ. ಇನ್ನು ಜಗಣಾಚಾರಿ ಅವಾರ್ಡ್ ಅಥವಾ ಪ್ರಶಸ್ತಿ, ಅಮರಶಿಲ್ಪಿ ಜಗಣಾಚಾರಿ ಪ್ರಶಸ್ತಿ, ಜಗಣಾಚಾರಿ ಪ್ರಶಸ್ತಿ, ಈ ಪ್ರಶಸ್ತಿಯನ್ನ ಕರ್ನಾಟಕ ಸರ್ಕಾರವು ವಾಸ್ತುಶಿಲ್ಪ ಮತ್ತು
ಕಿತ್ತನೆ ಕೆಲಸದಲ್ಲಿ ಅಪ್ರತಿಮ ಪ್ರತಿಭಾವಂತರನ್ನ ಗುರುತಿಸಿ ಅಮರ ಶಿಲ್ಪಿ ಜಕಣಾಚಾರಿ ಸ್ಮರಣಾರ್ಥವಾಗಿ ಈ ಪ್ರಶಸ್ತಿಯನ್ನ ನೀಡುತ್ತೆ. ಮೊದಲ ಪ್ರಶಸ್ತಿಯನ್ನ 1999 ಕೆ ಶಮ್ರಯ್ಯ ಎನ್ನುವರಿಗೆ, ಇವರು ಕಾರ್ಕಳದವರು, ಇವರಿಗೆ ಪ್ರಶಸ್ತಿಯನ್ನ ನೀಡಲಾಗಿದೆ. 2015 ವರ್ಷದಲ್ಲಿ ಈ ಪ್ರಶಸ್ತಿಯನ್ನ ಷಣ್ಮುಖಪ್ಪ ಯಾರಕ್ಕಾಡ್ ಎನ್ನುವರಿಗೆ ಇತ್ತೀಚಿನ ಪ್ರಶಸ್ತಿಯನ್ನ ನೀಡಲಾಗಿದೆ, ಜಕಣಾಚಾರ್ಯ ಪ್ರಶಸ್ತಿಯನ್ನ ನೀಡಲಾಗಿದೆ. ಇದಿಷ್ಟು ಕೆಲವೊಂದು ಪ್ರಮುಖವಾದಂತಹ ಪ್ರಶಸ್ತಿಗಳಾಗಿತ್ತು. ಇನ್ನೂ ಹಲವಾರು ಪ್ರಶಸ್ತಿಗಳ ಬಗ್ಗೆ ಮುಂದಿನ ತರಗತಿಗಳಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀವಿ.